ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಾಗೇಪಲ್ಲಿಯಲ್ಲಿ ರಸ್ತೆಗಳು ಹದಗೆಟ್ಟ ಹಿನ್ನೆಲೆ, ನೀರು ನಿಂತ ರಸ್ತೆ ಗುಂಡಿಯಲ್ಲಿ ಕುಳಿತು ವ್ಯಕ್ತಿ ಧರಣಿ. ಬಾಗೇಪಲ್ಲಿ ಪಟ್ಟಣದ ಪಾತ ಬಾಗೇಪಲ್ಲಿ ವೃತ್ತದಲ್ಲಿ ಅಹೋರಾತ್ರಿ ಧರಣಿ. ಗೂಳೂರು ರಸ್ತೆ ಸೇರಿದಂತೆ ಹಲವು ರಸ್ತೆಗಳು ಹದಗೆಟ್ಟಿದ್ದಕ್ಕೆ ಆಕ್ರೋಶ. ಕದೀರನ್ನ ಗಾರಿಪಲ್ಲಿ ಸೂರಿ ಎನ್ನುವಾತನಿಂದ ಧರಣಿ. ಗುಂಡಿ ರಸ್ತೆಯಲ್ಲಿ ಬೈಕ್ನಿಂದ ಬಿದ್ದು ಗಾಯಗೊಂಡಿದ್ದ ಸೂರಿ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಧರಣಿ ನಿರತ ಸೂರಿ. ರಸ್ತೆ ಮಧ್ಯೆ ನೀರು ನಿಂತ ಗುಂಡಿಯಲ್ಲಿ ಏಕಾಂಗಿಯಾಗಿ ಧರಣಿ. ಹದಗೆಟ್ಟ ರಸ್ತೆಗಳನ್ನು ಸರಿಪಡಿಸುವಂತೆ ಆಗ್ರಹ. ನಿನ್ನೆ ತಡೆರಾತ್ರಿಯಲ್ಲಿ ಧರಣಿ ನಡೆಸಿದ ಸೂರಿ. ಧರಣಿ ಮಾಡುತ್ತಿರುವ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ. ಯಾರು ಬರೋದು ಇಲ್ಲ, ನನಗೆ ಗೊತ್ತದ. ಆಯ್ತಾ, ನನ್ನ ಗಾಡಿಯನ್ನ ಅಲ್ಲಿ ನೋಡಿ, ಆ ಗಾಡಿಯನ್ನ ಕೆಳಗಡೆ ಹಾಕ್ಬಿಟ್ಟು ಅದಕ್ಕೆ ಬೆಂಕಿ ಹಾಕಿದ್ರು. ಆದರೆ ಅದನ್ನು ಏನು ಆರಿಸ್ಬಿಟ್ಟಿ ನೋಡ. ಇವಾಗ ವಿಷಯ ಏನಂದ್ರೆ, ನನಗೆ ಈ ಥರ ರಸ್ತೆ ಇದೆಯಲ್ಲ, ಈ ಥರ ರಸ್ತೆ ಬೇಕಾಗಿಲ್ಲ ಸರ್. ನಮಗೆ ರಸ್ತೆ ಚೆನ್ನಾಗಿ ಆಗಬೇಕು, ಈ ಕಡೆ ರಸ್ತೆ ಚೆನ್ನಾಗಿ ಆಗಬೇಕು. ಅಲ್ಲಿವರೆಗೂ ಎಂತ ಹೇಳಲ್ಲ ನನಗೆ. ನನಗೆ ಊಟ ಬೇಡ, ನೀರು ಬೇಡ, ಏನು ಬೇಡ, ನಾನು ಇಲ್ಲೇ ಇರ್ತೀನಿ. ರಾತ್ರಿ ಆಗಲೂ ಇಲ್ಲೇ ಇರ್ತೀನಿ, ನಾನು ಹಿಂದೆ ಇರ್ತೀನಿ ಸರ್. ಏನಾಗಿದೆ ಈಗ ನಮಗೆ ರಸ್ತೆ ಬೇಕು, ರಸ್ತೆ ಈ ಥರ ಹತ್ಕೊಂಡು ಹೋಗಿದ್ರೆ ಅದು ಯಾರು ಏನು ಸರ್ರ ನಮ್ಮ ಶಾಸಕರು ರಸ್ತೆ ಮಾಡಿರಿ ಫಸ್ಟ್. ಆಯ್ತಾ, ನನ್ನ ನೋಡಿ ಅಲ್ಲಿ ಸರ್ ಒಂದು ನಿಮಿಷ ಸರ್, ಅಲ್ಲಿ ನನ್ನ ಯೂನಿವರ್ಸಿಟಿ ಅದಕ್ಕೆ ಬೆಂಕಿ ಆಗಿದ್ರು, ಬೆಂಕಿ ಆಗಿ ಬಂದು ಇಲ್ಲ. ಅದು ಯಾರು ಅಂತ ಹೇಳೋಣ, ಶಾಸಕ ಕಡೆಯವರು ಯಾರಪ್ಪ ನನಗೆ ಗೊತ್ತಿಲ್ಲ. ಬೀಚ್ ಬಿಟ್ಟು ಒಂದು ಎಲ್ಲ ಮಾಡಿದ್ರು ಸರ್, ಎಲ್ಲ ಮಾಡಿದ್ರು ಸರ್. ಅದಕ್ಕೆ ನನ್ನ ಗಾಡಿಗೆ ನಾನು ಆಯ್ತಾ ಯಾವತ್ತೂ ಅಷ್ಟೇ ಇಲ್ಲೇ ಕೂತ್ಕೊಂಡಿರ್ತೀನಿ ಈ ರಸ್ತೆ. For more updates, please subscribe M2 News Channel.